ರೆಡ್ಡಿ ರಾಜಕೀಯ ಏನಾಗುತ್ತೆ ಬಿಜೆಪಿ ಭವಿಷ್ಯ ಜನಾರ್ದನ್ ರೆಡ್ಡಿ ನಡೆ ನಿಗೂಢ ಬಿಜೆಪಿಗೆ ಗಡಗಡ ಸಹೋದರನ ಬಗ್ಗೆ ಸೋಮಶೇಖರ್ ರೆಡ್ಡಿ ಹೇಳೋದೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯದಲ್ಲಿ ಚುನಾವಣೆ ಕಾವು ದಿನೇ ದಿನೇ ಏರ್ತಾನ ಇದೆ ಹೌದು ವೀಕ್ಷಕರೇ ಈ ಸಂದರ್ಭದಲ್ಲಿ ಬಳ್ಳಾರಿ ಗಣಿ ದಣಿ ಜನಾರ್ದನ್ ರೆಡ್ಡಿ ಏನ್ ಮಾಡ್ತಾರೆ ಅನ್ನೋ ಚರ್ಚೆ ಸಾಕಷ್ಟು ಶುರುವಾಗಿದೆ ಕೇವಲ ಬಳ್ಳಾರಿಗಷ್ಟೇ ಸೀಮಿತವಾಗಿಲ್ಲ ಜನಾರ್ದನ್ ರೆಡ್ಡಿ ಹೊಸ ಪಕ್ಷವನ್ನ ಕಟ್ತಾರಾ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರಾ ಇತ್ತೀಚಿಗಷ್ಟೇ ಮಾತನಾಡ್ತಾ ಜನಾರ್ದನ್ ರೆಡ್ಡಿ ಅವರು ಹುಲಿ ಗರ್ಜನೆ ಮಾಡೋಕೆ ಶುರು ಮಾಡ್ತಾ ಇದೆ ಅದು ಯಾವ ಪಕ್ಷದಲ್ಲಿದ್ರೇನೋ ಬಿಜೆಪಿ ಆದ್ರೇನು ಕಾಂಗ್ರೆಸ್ ಆದ್ರೇನು ಅನ್ನೋ ಮೂಲಕ ಕಾಂಗ್ರೆಸ್ ಪಕ್ಷದ ಹೆಸರನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ಗೆ ಎಂಟ್ರಿ ಕೊಡ್ತಾರ ಅನ್ನೋ ಚರ್ಚೆ ಹುಟ್ಟೆ ಹಾಕಿದ್ರು ಅಲ್ಲದೆ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಹೊಸ ಪಕ್ಷ ಕಟ್ತಾರೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಆದರೆ ಜನಾರ್ದನ ರೆಡ್ಡಿ ಅವರ ಈ ನಡೆ ಅವರ ಮುಂದಿನ ಹೆಜ್ಜೆ ಏನಾಗುತ್ತೆ ಅದು ಅವ್ರಿಗೆ ಗೊತ್ತಿದೆ ಆದರೆ ಅವರ ಯಾವ ಸ್ಟೆಪ್ ಕೂಡ ಅವರದೇ ಕುಟುಂಬಕ್ಕೆ ಒಂದು ರೀತಿ ಥ್ರೆಟ್ನಿಂಗ್ ಅವರದೇ ಕುಟುಂಬಕ್ಕೆ ಒಂದು ರೀತಿ ಮುಜುಗರವನ್ನು ಉಂಟು ಮಾಡುತ್ತಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಜನಾರ್ದನ್ ರೆಡ್ಡಿ ಅವರಿಂದ ಯಾರಿಗೆ ಮುಜುಗರ ಆಗುತ್ತೆ ಅನ್ನೋ ಕಂಪ್ಲೀಟ್ ವಿಡಿಯೋವನ್ನು ಕಂಪ್ಲೀಟ್ ಡೀಟೇಲ್ ಅನ್ನು ನಾನು ನಿಮಗೆ ನೀಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿ ವಿಡಿಯೋ ಹಾಗೆ ನಂತರ ಬರೋ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿನ್ ಟು ಪಿನ್ ಅಪ್ಡೇಟ್ ಗಳನ್ನ ಮೊದಲಿಗರಾಗಿ ನೋಡಿ ವೀಕ್ಷಕರೇ ಜನಾರ್ದನ್ ರೆಡ್ಡಿ ಅವರು ಹೊಸ ಪಕ್ಷ ಕಟ್ತಾರ ಸೋಮಶೇಖರ್ ರೆಡ್ಡಿ ಅವ್ರಿಗೆ ಗೊತ್ತಿಲ್ಲ ಹಾಗನ್ಬಿಟ್ಟು ಮನೆಯವ್ರಿಗೆ ಹೇಳ್ಬೇಕಂತಾನು ಇಲ್ಲ ಆದ್ರೆ ಸೋಮಶೇಖರ್ ರೆಡ್ಡಿಗೆ ಸದ್ಯ ಏನಂದ್ರೆ ಬಳ್ಳಾರಿಯಲ್ಲಿ ಎಸ್ ಟಿ ಮೋರ್ಚಾ ಸಮಾವೇಶ ಇದೆ ಇಪ್ಪತ್ತನೇ ತಾರೀಕು ಅಂದ್ರೆ ನವಂಬರ್ ಇಪ್ಪತ್ತನೇ ತಾರೀಕು ತುಂಬಾ ದೊಡ್ಡ ಮಟ್ಟದಲ್ಲಿ ಹತ್ತು ಲಕ್ಷ ಜನ ಸೇರಿಸ್ತೀವಿ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಿದೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ತನ್ನದೇ ಆದ ಒಂದಷ್ಟು ರಾಜ್ಯದಲ್ಲಿ ಸಮಾವೇಶಗಳನ್ನ ಮಾಡಕ್ಕೆ ರೆಡಿ ಆಗಿದೆ ಅದರಲ್ಲಿ ರೈತ ಸಮಾವೇಶ ಮಹಿಳಾ ಸಮಾವೇಶ ಯುವ ಸಮಾವೇಶ ಜೊತೆಗೆ ಎಸ್ ಟಿ ಸಮಾವೇಶ ಎಸ್ ಟಿ ಸಮಾವೇಶಕ್ಕೆ ಬಳ್ಳಾರಿಯನ್ನ ನಿಗದಿಪಡಿಸಿದೆ ಬಳ್ಳಾರಿಯಲ್ಲಿ ಇದೆ ನವೆಂಬರ್ ಇಪ್ಪತ್ತನೇ ತಾರೀಕು ತುಂಬ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ ಬರ್ತಾರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರೋ ಜೆ ಪಿ ನಡ್ಡಾ ಬರ್ತಾರೆ ಅಮಿತ್ ಶಾಗೆ ಕೂಡ ಆಹ್ವಾನವನ್ನು ನೀಡಲಾಗಿದೆ ಯಾರು ಬರ್ತಾರೆ ಅಂತ ಅಂದರೆ ಎಲ್ಲರೂ ಬರೋ ಸಂದರ್ಭದಲ್ಲಿ ರೆಡ್ಡಿ ನಡೆ ಏನು ಯಾಕಂದ್ರೆ ಸೋಮಶೇಖರ್ ರೆಡ್ಡಿಗೆ ಇದ್ರ ಜವಾಬ್ದಾರಿ ಇದೆ ಈ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹೊಸ ಪಕ್ಷ ಕಟ್ತಾರ ಗೊತ್ತಿಲ್ಲ ಆದರೆ ಜನಾರ್ದನ್ ರೆಡ್ಡಿ ಏನಾದ್ರು ಹೊಸ ಬಾಂಬನ್ನು ಸಿಡಿಸಿದ್ರು ಅಂದರೆ ಬಳ್ಳಾರಿ ರಾಜಕೀಯ ಅಷ್ಟೇ ಅಲ್ಲ ಕಂಪ್ಲೀಟ್ ಕರ್ನಾಟಕ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗೋದು ಗ್ಯಾರಂಟಿ ಯಾಕೆಂದರೆ ಅವರು ಯಾವುದೇ ನಿರ್ಧಾರವನ್ನು ತಗೊಂಡ್ರು ಕೂಡ ಒಂದಷ್ಟು ಥ್ರೆಟ್ನಿಂಗ್ ಬಿ ಜೆ ಪಿಗೆ ಗ್ಯಾರಂಟಿ ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಬಂದರೆ ಕಾಂಗ್ರೆಸ್ ಅವ್ರನ್ನ ವೆಲ್ಕಮ್ ಮಾಡುತ್ತಾ ಅನ್ನೋದು ಕೂಡ ಪ್ರಶ್ನೆ ಯಾಕೆಂದರೆ ಇದೇ ಸಿದ್ದರಾಮಯ್ಯನವರು ಜನಾರ್ದನ್ ರೆಡ್ಡಿಗೆ ಸವಾಲು ಹಾಕಿ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಸರ್ಕಾರವನ್ನು ಗೆಲ್ಸಿದ್ರು ಅಂದರೆ ಗೆದ್ದು ಬೀಗಿದ್ರು ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಕೂಡ ಅಷ್ಟೇನು ಅತ್ಯುತ್ತಮ ಬಾಂಧವ್ಯ ಇದೆ ಅನ್ನೋದು ಸುಳ್ಳು ಹೀಗಾಗಿ ಜನಾರ್ದನ್ ರೆಡ್ಡಿ ಬರ್ತೀನಿ ಅಂದ ತಕ್ಷಣ ಕಾಂಗ್ರೆಸ್ ವೆಲ್ಕಮ್ ಮಾಡುತ್ತಾ ಅದು ನೆಕ್ಸ್ಟ್ ವಿಚಾರ ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಪಕ್ಷ ಕಟ್ತಾರ ಹೊಸ್ದಾಗಿ ಅದು ಮತ್ತೊಂಥರ ವಿಚಾರ ಆದರೆ ಬಿ ಜೆ ಪಿಗೆ ಅವಮಾನ ಬಿ ಜೆ ಪಿಗೆ ಒಂದು ರೀತಿ ಥ್ರೆಟ್ನಿಂಗ್ ಬಿ ಜೆ ಪಿ ಜನಾರ್ದನ್ ರೆಡ್ಡಿ ಏನಾದರೂ ಮಹತ್ವದ ನಿರ್ಧಾರ ತಗೊಂಡ್ರೆ ಬಿಜೆಪಿಗೆ ಒಂದಷ್ಟು ಇಂಪ್ಯಾಕ್ಟ್ ಆಗೋದು ಗ್ಯಾರಂಟಿ ಹೀಗಾಗಿ ಬಳ್ಳಾರಿಯಲ್ಲೇ ಸಮಾವೇಶ ನಡೀತಾ ಇದೆ ಎಸ್ ಟಿ ಸಮಾವೇಶ ಹತ್ತು ಲಕ್ಷ ಜನರನ್ನು ಸೇರಿಸೋ ಟಾರ್ಗೆಟ್ ಬೆಂಗಳೂರಲ್ಲಿ ಮೋದಿ ಬಂದಿದ್ರು ಕೆಂಪೇಗೌಡ ಪ್ರತಿಮೆ ಅನಾವರಣ ಮಾಡಿದ್ರು ಅಲ್ಲಿ ನೋಡಿರ್ಬೋದು ಸುಮಾರು ಒಂದು ನಾಲ್ಕರಿಂದ ಐದು ಲಕ್ಷ ಜನರನ್ನು ಸುಧಾರಿಸೋಕೆ ಎಷ್ಟು ಕಷ್ಟ ಆಯಿತು ಅಂತ ಇಂಥ ಸಂದರ್ಭದಲ್ಲಿ ಬಳ್ಳಾರಿ ಸಮಾವೇಶಕ್ಕೆ ಹ್ಯೂಜ್ ಅಂದ್ರೆ ಹತ್ತು ಲಕ್ಷ ಟಾರ್ಗೆಟ್ ಇಕ್ಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ತೆಗೆದುಕೊಳ್ಳುವ ನಿರ್ಧಾರ ಬಿಜೆಪಿಗೆ ಬಳ್ಳಾರಿಯಲ್ಲಿ ಎಷ್ಟು ಹೊಡೆತ ಕೊಡುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದ್ರೆ ಸ್ವತಃ ಸೋಮಶೇಖರ್ ರೆಡ್ಡಿ ಅವರ ಮಾತನಾಡ್ತಾ ಜನಾರ್ದನ್ ರೆಡ್ಡಿ ಪಕ್ಷ ಕಟ್ತಾರ ಕಾಂಗ್ರೆಸ್ಗೆ ಹೋಗ್ತಾರ ನಮ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಏನು ಮಾಡ್ತಾರೆ ಅನ್ನೋದು ನಡೆ ಅವ್ರು ನಡೆ ನಿಗೂಢ ಅಂತ ಹೇಳಿದರೆ ನಿಗೂಢ ಅಂದ್ರೆ ಏನು ಖಂಡಿತವಾಗ್ಲೂ ತುಂಬಾ ಸಸ್ಪಿಶಿಯಸ್ ಆಗಿದೆ ಅವ್ರು ಏನು ಮಾಡ್ತಾರೆ ಅನ್ನೋದು ಇವ್ರಿಗೂ ಕೂಡ ನವಂಬರ್ ಇಪ್ಪತ್ತಕ್ಕಿನ ಕೆಲವೇ ದಿನಗಳು ಇಂಥ ಸಂದರ್ಭದಲ್ಲಿ ಸೋಮಶೇಖರ್ ರೆಡ್ಡಿ ಅವರಿಗೆ ಒಂದಷ್ಟು ಮುಜುಗರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಆಗಿದೆ ಕೂಡ ಯಾಕೆಂದರೆ ನಾವು ಬಿ ಜೆ ಪಿಯನ್ನು ಸಂಘಟಿಸಬೇಕು ಬಿ ಜೆ ಪಿಯನ್ನು ಯಾವ ರೀತಿ ಒಂದು ಅಧಿಕಾರಕ್ಕೆ ತರಬೇಕು ಹೀಗಾಗಿ ಗುರುತರ ಜವಾಬ್ದಾರಿಯನ್ನು ಬಳ್ಳಾರಿಯಲ್ಲಿ ಹೊತ್ಕೊಂಡು ಮುಂದೆ ಸಾಕ್ತಿರುವಂತಹ ಸಂದರ್ಭದಲ್ಲಿ ಮನೆಯಲ್ಲೇ ಇರುವಂಥ ಸಹೋದರ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಒಂದು ಮನೆಯಲ್ಲೇ ಎರಡೆರಡು ಭಾಗ್ಲಾಗ್ಬಿಟ್ಟೆ ಖಂಡಿತ ದೊಡ್ಡವರಿಗೆ ಕಷ್ಟ ಆಗುತ್ತೆ ಆ ಜೆ ಬಿಜೆಪಿ ಅಂತ ಹೇಳ್ಬೋದು ರಾಜ್ಯ ನಾಯಕರಿಗೆ ಕಷ್ಟ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹೀಗಾಗಿ ಜನಾರ್ದನ್ ರೆಡ್ಡಿ ನಿರ್ಧಾರದಿಂದ ಪಿಗೆ ಒಂದಷ್ಟು ಮುಚ್ಚುಗರ ಆಗಬಹುದು ಆದರೆ ಜನಾರ್ದನ್ ರೆಡ್ಡಿ ಏನ್ ನಿರ್ಧಾರವನ್ನು ತಗೋತಾರೆ ಅದು ಶೀಘ್ರದಲ್ಲೇ ಅನೌನ್ಸ್ ಮಾಡೋದಾಗಿ ಕೂಡ ಚರ್ಚೆ ನಡೀತಾ ಇದೆ ಹೀಗಾಗಿ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಹೊಸ ಬಾಂಬ್ ಹಾಕ್ತಾರಾ ವೀಕ್ಷಕರೇ ನಿಮ್ಮ ಪ್ರಕಾರ ಜನಾರ್ದನ್ ರೆಡ್ಡಿ ಮತ್ತೆ ರಾಜಕೀಯಕ್ಕೆ ಬರಬೇಕಾ ಹೊಸ ಪಕ್ಷವನ್ನು ಕಟ್ಟಬೇಕಾ ಕಟ್ಟಿದ್ರೆ ನಿಜಕ್ಕೂ ಒಳ್ಳೆಯದಾ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಸಿಎಂ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು